ಏನು ಸಾಕ್ಷಿ ಬೇಕು ಇದಕ್ಕಿಂತ ಇವರಿಗೆ? ಏನು ಸಾಕ್ಷಿ ಬೇಕು ಇವರಿಗೆ ಸಿದ್ದರಾಮಯ್ಯನವರಿಗೆ? ನೆನ್ನೆ ಏನು ಹೇಳಿದ್ರು? ಎಂಥದೋ ಕೋಮುವಾದಿ ಜನತಾದಳದಿಂದ ಬಿಟ್ಟು ಪಾಪ ಏನು ದೊಡ್ಡ ದೊಂಡೆ ಹೋಯ್ತಾ ಇದೆ. ಅಲ್ಲಿ ರಾಜಣ್ಣ ಹೇಳ್ತಾರೆ ನಮ್ದು ಸಮುದ್ರಕ್ಕೆ ಒಳ್ಳೆ ನೀರು ಬರ್ತದೆ, ಚರಂಡಿ ನೀರು ಬರ್ತದೆ, ತುಂಬ್ಕತೀವಿ ಅಂತ ಅಲ್ಲಿ ಹೇಳೋರೆ. ತುಮಕೂರಲ್ಲೋ ಹಾಸನದಲ್ಲ ಇಲ್ಲ, ಕಾಂಗ್ರೆಸ್ಸು ಒಳ್ಳೆ ನೀರು ತಗೊಳ್ಳಲ್ಲ, ಚರಂಡಿ ನೀರನ್ನೇ ತುಂಬಿಸ್ಕೊಳ್ಳೋದವ್ರು. ಸಮುದ್ರದ ನೀರು ಏನಾದ್ರು ಸಾರ್ವಜನಿಕರಿಗೆ ಏನಾದ್ರು ಉಪಯೋಗ ಬರ್ತದ? ಆ ಚರಂಡಿ ನೀರು ತುಂಬಿಕೊಂಡು ಸಾರ್ವಜನಿಕರಿಗೆ ಉಪಯೋಗ ಬರುತ್ತಾ? ಅದು ಏನು ಹೇಳಿದ್ರು ನೆನ್ನೆ? 99.9999% ಕುಮಾರಸ್ವಾಮಿ ಹೇಳೋದೆಲ್ಲ ಸುಳ್ಳೆ. ಅವನಿಗೆ ಯಾಕೆ ಉತ್ತರ ಕೊಡಬೇಕು? ನೆನ್ನೆ ತಾನೇ ಹೇಳೋರೆ. ಅದು ಹೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಏನು ಹೇಳಿದ್ರು? ಆದರೂ ನಾವು ಸ್ವಲ್ಪ ಎಚ್ಚರಿಕೆಯಲ್ಲಿರೋದು ಒಳ್ಳೇದು ಅಂದವ್ರೆ. ನೀವೇ ತೋರಿಸಿದ್ದೀರಿ 99.999% ಸುಳ್ಳು ಹೇಳ್ತಾನೆ, ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ಆದರೂ ನಾವು ಎಚ್ಚರಿಕೆಯಲ್ಲಿರಬೇಕು ಅಂತ ಹೇಳಿರೋದು ಯಾಕೆ? ಅದನ್ನೇ ಯಾಕೆ ಬಳಸೋರ ಪದನ? ಆದರೂ ಎಚ್ಚರಿಕೆಯಲ್ಲಿರಬೇಕು ಅಂತೇಳಿ ಅಂದ್ರೆ ತಿಂತಾ ಇದ್ದೀವಿ, ಎಲ್ಲರೂ ಸಾಕ್ಷಿ ಸಿಕ್ಬಿಟ್ಟದ್ದು, ಎಚ್ಚರಿಕೆಯಲ್ಲಿ ಇರೋಣ ಅಂತ ಹೇಳಿದ್ರ ಎಲ್ಲರಿಗೂ ಅಲ್ಲಿ ಅವ್ರ ಕಚೇರಿ ಪಾರ್ಟಿ ಒಳಗೆ. ಇದಕ್ಕಿಂತ ಏನ್ರಿ ಪ್ರೂಫ್ ಬೇಕು? ಇಲ್ಲಿ ಯಡಿಯೂರಪ್ಪನವ್ರ ಮಗನ ಮೇಲೆ ಡಿಫ್ಯಾಕ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರಲ್ಲ, 20-25% ಕಮಿಷನ್ ತಗೋತಾರೆ ಅಂತ ಹೇಳಿದ್ರಲ್ಲ, ಆರ್ ಟಿ ಜಿ ಎಸ್ ನಲ್ಲಿ ದುಡ್ಡು ಹೋಗ್ತಿದೆ ಅಂತ ಹೇಳಿದ್ರಲ್ಲ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವ ದಾಖಲೆ ಇಟ್ರು? ಅದನ್ನ ಹೇಳ್ಬೇಕಾದ್ರೆ ಪೇ ಸಿಎಂ ಅಂತೇಳಿ ಬೀದಿ ಬೀದಿಲೆಲ್ಲ ಹಾಕಿದ್ರಲ್ಲ ಹಿಂದಿನ ಸರ್ಕಾರದ ಬಗ್ಗೆ ಯಾವ ಸಾಕ್ಷಿ ಇಟ್ಟಿದ್ರಿ? ಇವತ್ತು ಸಾಕ್ಷಿ ತರ್ಲಿಕ್ಕೆ ಆಗತ್ತಾ? ಎಲ್ಲಪ್ಪ ಬುಕ್ಗಳೆಲ್ಲವಪ್ಪ, ಎಲ್ಲಿಂತದ್ದೀರಿ ಸಾಕ್ಷಿನ ಇವಕ್ಕೆಲ್ಲ? ನೀವೇ ಹೇಳಿದ್ರಲ್ಲ ಅವರು RTGS ಮಾಡಿದ್ರು, ಚೆಕ್ಕಲ್ಲಿ ತಗೊಂಡಿದ್ರು ಅಂತ, ಅದರಿಂದ ಅಲ್ಲೆಲ್ಲ ಸಿಕ್ಬಿಟ್ಟವು. ನಿಮ್ದೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲ, ಅದೆಲ್ಲ ಹುಡ್ಕೋದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲಿ ಹಿಡಿದವ್ರೀಗ. ಕ್ಯಾಶ್ ಟ್ರಾನ್ಸಾಕ್ಷನ್ ಮೊನ್ನೆ 42 ಕೋಟಿ ಹಿಡಿದವ್ರಲ್ಲ, ನಮ್ದಲ್ಲ ಅದು ನಮ್ದಲ್ಲ ಅಂತಾರಲ್ಲ ಎಲ್ಲ. ಈಗ ಎಲ್ಲ ಬರಲಿ ಹೊರಗಡೆ ತನಿಖೆ ಆಗಿ ಆಮೇಲೆ ಚರ್ಚೆ ಮಾಡೋಣ. ಯಾರು ದುಡ್ಡು ಅದು? 45 ಕೋಟಿ ಒಂದು ಮನೆಯಲ್ಲಿ ಏನು ಸಂಪಾದನೆ ಮಾಡಿಟ್ಟಿ ದುಡ್ಡು ಅದು? ಇಲ್ಲಿ ಬರೀತಾರಲ್ಲ, ಮೊನ್ನೆನೂ ತೋರಿಸ್ದೆ ನಿಮಗೆ, ಬ್ಲ್ಯಾಕ್ ಮನಿ ಅಂಡ್ ಟ್ಯಾಕ್ಸ್ ಅವೆನ್ಸ್ ಅಂತ ಹೇಳಿ ಹಲವಾರು ವಿಷಯಗಳು ಇದರಲ್ಲಿದೆ. ವೈದ್ಯನಾಥನ್ ಅಂತ ಹೇಳಿ ಬರೆದವ್ರೆ. ಇದು ಸ್ಟೇಟ್ ಕೇಪಬಿಲಿಟಿ ಇನ್ ಇಂಡಿಯಾ ಅಂತ ಹೇಳಿ, ಕೇಪಬಿಲಿಟಿ ಇನ್ ಇಂಡಿಯಾ, ಇಬ್ಬರು ರಿಟೈರ್ಡ್ IAS ಅಧಿಕಾರಿಗಳು ನಮ್ಮ ದೇಶದಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಯಾವ ರೀತಿ ಇದೆ, ಯಾವ ರೀತಿ ಇರಬೇಕು, ಒಬ್ಬ ಮಂತ್ರಿ ಆದವನು ಮುಖ್ಯಮಂತ್ರಿ ಆದವನು ಒಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡಾಗ ಅವನ ಅಕೌಂಟಬಿಲಿಟಿ ಏನು ಅಂತಕ್ಕಂಥದ್ದು ಎಲ್ಲ ವಿಷಯಗಳಲ್ಲಿ ಬರೆದವರಿಲ್ಲಿ.